ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಅರ್ಪಿತಾ ಭಟ್, ನ್ಯಾಚುರೋಪತಿ ಹಾಗೂ ಯೋಗ ವೈದ್ಯೆ, ವೇದ ವೆಲ್ನೆಸ್ ಸೆಂಟರ್ ನಿಸರ್ಗಮನೆ ಸಿರ್ಸಿ. ಸೊ ನಾನಿವತ್ತು ಹೇಳಕೊಟ್ಟಿರುವಂತಹ ತೊಂದರೆ ಎಲ್ಲರಿಗೂ ಒಮ್ಮೆಯಾದರೂ ಬಂದಿರುವಂತಹ ತೊಂದರೆ ಅಂತಾನೆ ಹೇಳ್ಬಹುದು. ಕಾನ್ಸ್ಟಿಪೇಷನ್, ಮಲಬದ್ಧತೆ ಅಂತ ಏನ್ ಹೇಳ್ತೀವಿ, ಈ ಕಾನ್ಸ್ಟಿಪೇಷನ್ ಸಮಸ್ಯೆ ಯಾಕೆ ಆಗುತ್ತೆ ಮತ್ತೆ ಇದಕ್ಕೆ ಮನೆಯಲ್ಲೇ ಏನು ಪರಿಹಾರ ಕೊಂಡ್ಕೊಳ್ಬಹುದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಕಾನ್ಸ್ಟಿಪೇಷನ್ ಅಂತಂದ್ರೆ ಏನು ಅಂತ ನೋಡಕ್ ಹೋದ್ರೆ, ಕಾನ್ಸ್ಟಿಪೇಷನ್ ಸಮಸ್ಯೆಯಲ್ಲಿ ಏನು ನಾವು ಮಲವಿಸರ್ಜನೆ ಮಾಡ್ತಾ ಇದೀವಿ, ಇದು ಗಟ್ಟಿಗಟ್ಟಿಯಾಗಿ ಹೋಗುವಂತದ್ದು. ಅದೇ ರೀತಿ ಮಲವಿಸರ್ಜನೆ ತುಂಬಾ ವಾರದಲ್ಲಿ ಮೂರಕ್ಕಿಂತ ಕಡಿಮೆ ಬಾರಿ ನಾವು ಮಲವಿಸರ್ಜನೆಗೆ ಹೋಗ್ತಿರುವಂತದ್ದು, ಅಥವಾ ಮಲವಿಸರ್ಜನೆ ಮಾಡುವಾಗ ತುಂಬಾ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ಅಂತಂದ್ರೆ ನಿಮ್ಗೆ ಕಾನ್ಸ್ಟಿಪೇಷನ್ ತೊಂದರೆ ಇರಬಹುದು. ಹಾಗಾದ್ರೆ ಕಾನ್ಸ್ಟಿಪೇಷನ್ ತೊಂದರೆ ಏಕೆ ಬರುತ್ತೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ನೀವು ನೀರನ್ನ ಕಡಿಮೆ ಕುಡಿತಿರ್ಬಹುದು. ದಿನಕ್ಕೆ 3-4 ಲೀಟರ್ ನೀರು ದೇಹಕ್ಕೆ ಅತ್ಯಗತ್ಯ. ನೀವು ಇದಕ್ಕಿಂತ ನೀರನ್ನ ಕಡಿಮೆ ಕುಡಿತಿದ್ದೀರಾ ಅಂದ್ರೆ ಬಾಡಿಯಲ್ಲಿ ಡಿಹೈಡ್ರೇಷನ್ ಆಗಿ ನೀರಿನ ಅಂಶ ಕಡಿಮೆ ಆಗಿ ನಿಮ್ಗೆ ಕಾನ್ಸ್ಟಿಪೇಷನ್ ತೊಂದರೆ ಆಗ್ತಿರ್ಬಹುದು. ಅದೇ ರೀತಿ ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಆಗಿದ್ರೆ ಕೂಡ ಕಾನ್ಸ್ಟಿಪೇಷನ್ ತೊಂದರೆ ಆಗುತ್ತೆ. ಹಾಗೆಯೇ ಈಗಿನ ಲೈಫ್ ಸ್ಟೈಲ್, ದಿನಚರಿ ಏನಿದೆ ಅದು ನಿಮ್ದು ವೇರಿಯೇಷನ್ಸ್ ಇದ್ರೆ, ಅಂದ್ರೆ ಕರೆಕ್ಟ್ ಆದ ಸಮಯದಲ್ಲಿ ನಿದ್ದೆ ಮಾಡ್ತಾ ಇಲ್ಲ, ಕರೆಕ್ಟ್ ಆಗಿ ನಿದ್ದೆ ಮಾಡ್ತಾ ಇಲ್ಲ, ಕರೆಕ್ಟ್ ಆದ ಸಮಯದಲ್ಲಿ ಊಟ ಮಾಡ್ತಾ ಇಲ್ಲ ಅಂತ ಆದ್ರೆ ಕಾನ್ಸ್ಟಿಪೇಷನ್ ಆಗ್ಬಹುದು. ಹೊರಗಿನ ಆಹಾರವನ್ನ ಜಾಸ್ತಿ ತಿನ್ನುವಂಥದ್ದು, ಬೇಕರಿ ಐಟಮ್ಸ್, ಕರಿದ ಆಹಾರ, ಜಂಕ್ ಫುಡ್ಸ್, ಇದನ್ನೆಲ್ಲ ಜಾಸ್ತಿ ತಗೊಳ್ಳೋದ್ರಿಂದ ಕೂಡ ಕಾನ್ಸ್ಟಿಪೇಷನ್ ಆಗುತ್ತೆ. ಹಾಗೆಯೇ ಕೆಲವೊಂದು ಮೆಡಿಕೇಶನ್, ಏನಾದ್ರೂ ಔಷಧಿ ತಗೋತಾ ಇದ್ದೀರಾ, ಇದರ ಸೈಡ್ ಎಫೆಕ್ಟ್ ಆಗಿ ಕೂಡ ನಿಮ್ಗೆ ಕಾನ್ಸ್ಟಿಪೇಷನ್ ತೊಂದರೆ ಕಾಣಿಸ್ಕೊಳ್ತಿರ್ಬಹುದು. ಹಾಗಿದ್ರೆ ಕಾನ್ಸ್ಟಿಪೇಷನ್ ಅಲ್ಲಿ ಏನೇನ್ ತೊಂದರೆ ಆಗುತ್ತೆ ಅಂತ ನೋಡೋದಾದ್ರೆ, ವಾರದಲ್ಲಿ ನೀವು 3ಕ್ಕಿಂತ ಕಡಿಮೆ ಬಾರಿ ಮಲವಿಸರ್ಜನೆ ಮಾಡ್ತಾ ಇರೋದು ಒಂದು, ಆಮೇಲೆ ಮಲವಿಸರ್ಜನೆ ಗಟ್ಟಿಗಟ್ಟಿಯಾಗಿ ಹೋಗ್ತಾ ಇರುವಂತದ್ದು, ತುಂಬಾ ಕಷ್ಟಪಟ್ಟು ಮಲವಿಸರ್ಜನೆ ಮಾಡ್ತಾ ಇರುವಂತದ್ದು. ಹಾಗೆಯೇ ಮಲವಿಸರ್ಜನೆ ಮಾಡುವ ಜಾಗದಲ್ಲಿ ನೋವು ಇರುವುದು ಅಥವಾ ಹೊಟ್ಟೆ ನೋವು ಬರ್ತಾ ಇರೋದು, ಈ ರೀತಿಯ ತೊಂದರೆಗಳು ಕಾನ್ಸ್ಟಿಪೇಷನ್ ಅಲ್ಲಿ ಕಾಣಿಸ್ಕೊಳ್ಬಹುದು. ಹಾಗೆಯೇ ಈ ಮಲವಿಸರ್ಜನೆ ಸರಿಯಾಗಿ ಆಗದೇ ಇರುವಂತಹ ಕಾರಣದಿಂದ ದೇಹದಲ್ಲಿ ಒಂಥರ ಜಡತ್ವ, ಹಾಗೆಯೇ ಇರಿಟೇಷನ್, ಮೂಡ್ ಸ್ವಿಂಗ್ಸ್ ಕೂಡ ಆಗುವಂತಹದ್ದು, ಇದು ಕಾನ್ಸ್ಟಿಪೇಷನ್ ಇಂದ ಆಗುತ್ತೆ. ಹಾಗಿದ್ರೆ ಕಾನ್ಸ್ಟಿಪೇಷನ್ ಇರೋರು ಮನೆಯಲ್ಲಿಯೇ ಹೇಗೆ ಇದನ್ನ ಕಡಿಮೆ ಮಾಡ್ಕೊಳ್ಬಹುದು ಅಂತ ನಾನು ಇವತ್ತು ಹೇಳ್ಕೊಡ್ತೇನೆ. ಮೊದಲನೇದಾಗಿ ಚೆನ್ನಾಗಿ ನೀರು ಕುಡಿಯುವಂತಹದ್ದು. ನೀರನ್ನ ನಾನು ಮುಂಚೆ ಹೇಳ್ದಾಗೆ 3-4 ಲೀಟರ್ ಪ್ರತಿದಿನ ನೀರು ಕುಡಿಯುವಂತದ್ದು. ಅದೇ ರೀತಿ ಉಷಾಪಾನ ಮಾಡಿದ್ರೆ ತುಂಬಾ ಒಳ್ಳೇದು, ಅದನ್ನು ರೂಢಿಸ್ಕೊಳ್ಳುವಂತದ್ದು. ಹಾಗೆಯೇ ಡೈಟರಿ ಫೈಬರ್ಸ್ ಜಾಸ್ತಿ ಇರುವಂತಹ ಆಹಾರ, ನಾರಿನ ಅಂಶ ಅಂತ ಏನ್ ಹೇಳ್ತೀವಿ, ಇದು ಜಾಸ್ತಿ ಇರುವಂತಹ ಆಹಾರವನ್ನ ತೆಗೆದುಕೊಳ್ಳುವಂತದ್ದು. ಹಾಗೆಯೇ ಫಿಸಿಕಲ್ ಆಕ್ಟಿವಿಟೀಸ್, ನಾನು ಮುಂಚೆ ಹೇಳ್ದಾಗೆ ಫಿಸಿಕಲ್ ಆಕ್ಟಿವಿಟೀಸ್ ನ ಡೈಲಿ 1 ಅವರ್ ಏನಾದ್ರೂ ಎಕ್ಸಸೈಸ್ ಇಲ್ಲ ಯೋಗಾಭ್ಯಾಸವನ್ನ ಮಾಡುವಂತದ್ದು. ಯಾಕಂದ್ರೆ ದೇಹದಲ್ಲಿ ಕಾನ್ಸ್ಟಿಪೇಷನ್ ನಾನು ಇವಾಗ ಏನ್ ಹೇಳ್ದೆ ಅದೆಲ್ಲ ಕಾರಣದಿಂದನೂ ಆಗುತ್ತೆ. ಅದೇ ರೀತಿ ಪೆರಿಸ್ಟಾಲ್ಸಿಸ್ ಮೂವ್ಮೆಂಟ್ ಕಡಿಮೆ ಆದ್ರೆ ಕೂಡ ಕಾನ್ಸ್ಟಿಪೇಷನ್ ಆಗುತ್ತೆ. ನಾವು ತಿಂದಿರೋ ಆಹಾರದ ವೇಸ್ಟ್ ಪ್ರಾಡಕ್ಟ್ ಏನಿರುತ್ತೆ ಅದು ಕರುಳಿನ ಮೂಲಕ ಪಾಸ್ ಆಗುವಾಗ ಅಲ್ಲಿ ನೀರಿನ ರೀಅಬ್ಸಾರ್ಪ್ಷನ್ ಆಗುತ್ತೆ, ಅಂದ್ರೆ ವಾಟರ್ ಕಂಟೆಂಟ್ ನ ನಮ್ಮ ಕರುಳು ಹೀರ್ಕೊಳ್ಳುತ್ತೆ. ಸೊ ಇದು ನಾರ್ಮಲ್ ಆಗಿ ಮೂವ್ಮೆಂಟ್ ಆಗ್ತಿರುವಾಗ ಅದು ನಾರ್ಮಲ್ ಕನ್ಸಿಸ್ಟೆನ್ಸಿ ಆಗಿ ಸ್ಟೂಲ್ ಪಾಸ್ ಆಗುತ್ತೆ. ಯಾವಾಗ ಆ ಪೆರಿಸ್ಟಾಲ್ಸಿಸ್ ಮೂವ್ಮೆಂಟ್, ನಮ್ಮ ಕರುಳಿನ ಮಸಲ್ಸ್ ಯಾವಾಗ ಕಾಂಟ್ರಾಕ್ಷನ್ ಕರೆಕ್ಟ್ ಆಗಿ ಆಗಲ್ವೋ ಅವಾಗ ಆ ಏನು ವೇಸ್ಟ್ ಪ್ರಾಡಕ್ಟ್ಸ್ ಹೋಗ್ತಾ ಇರುತ್ತೆ ಅದು ತುಂಬಾ ನಿಧಾನವಾಗಿ ಹೋಗ್ತಾ ಇರುತ್ತೆ. ಸೊ ಅದಕ್ಕೆ ಅವಾಗ ಅಗತ್ಯಕ್ಕಿಂತ ಜಾಸ್ತಿಯಾಗಿ ನಮ್ಮ ಕರುಳು ಆ ನೀರನ್ನ ಹೀರ್ಕೊಳ್ಳುತ್ತೆ. ಇದರಿಂದ ಸ್ಟೂಲ್ಸ್ ಏನಿರುತ್ತೆ, ವೇಸ್ಟ್ ಮಟೀರಿಯಲ್, ಅದರಿಂದ ನೀರು ಜಾಸ್ತಿ ಆಗಿ ಅಬ್ಸಾರ್ಪ್ಷನ್ ಆಗಿ ಅದು ಗಟ್ಟಿ ಆಗುವಂತಹ ಚಾನ್ಸಸ್ ಇರುತ್ತೆ. ಅದಕ್ಕೆ ಫಿಸಿಕಲ್ ಆಕ್ಟಿವಿಟಿ ಮಾಡೋದ್ರಿಂದ ಪೆರಿಸ್ಟಾಸಿಸ್ ಮೂವ್ಮೆಂಟ್ ನ ಇಂಪ್ರೂವ್ ಮಾಡ್ಕೊಳ್ಬಹುದು. ಹಾಗೆಯೇ ಪಾಲಕ್ ಜ್ಯೂಸ್,
ಪಾಲಕ್ ಸೊಪ್ಪನ್ನ ತಗೊಳ್ಳಿ, ಅದರಿಂದ ಮಿಕ್ಸಿ ಮಾಡಿ ರಸವನ್ನ ತೆಗೆದುಕೊಳ್ಳಿ. ಅದಕ್ಕೆ ಒಂದು ಅರ್ಧ ಇಂಚಿನಷ್ಟು ಶುಂಠಿಯನ್ನ ಜಜ್ಜಿ ಅದರ ರಸವನ್ನ ಮಿಕ್ಸ್ ಮಾಡಿ ಅದರನ್ನ ಸೇವಿಸುವುದರಿಂದ ಕೂಡ ನಿಮಗೆ ಕಾನ್ಸ್ಟಿಪೇಶನ್ ತೊಂದರೆಯ ನಿವಾರಣೆ ಆಗುತ್ತೆ. ಅದೇ ರೀತಿ ನೀವು ಮಕ್ಕಳಲ್ಲಿ ಕಾನ್ಸ್ಟಿಪೇಶನ್ ತೊಂದರೆ ಇದ್ರೆ ಪಪ್ಪಾಯ ಮತ್ತೆ ಕಿತ್ತಲೆ ಹಣ್ಣಿನ ಮಿಕ್ಸ್ ಮಾಡಿ ಅದರ ಜ್ಯೂಸ್ ಅನ್ನ ಕೊಡುವುದರಿಂದ ಕಾನ್ಸ್ಟಿಪೇಶನ್ ತೊಂದರೆ ನಿವಾರಣೆ ಆಗುತ್ತೆ. ಅದೇ ರೀತಿ ಅಗಸೆ ಬೀಜದ ಸೇವನೆಯಿಂದ ಕೂಡ ಕಾನ್ಸ್ಟಿಪೇಶನ್ ನ ನಿವಾರಣೆ ಮಾಡ್ಕೊಳ್ಬಹುದು. ಒಂದು ಕಿತ್ತಳೆ ಹಣ್ಣು ಅಥವಾ ಒಂದು ನಿಂಬೆ ಹಣ್ಣಿನ ರಸವನ್ನ ತೆಗೆದುಕೊಳ್ಳಿ, ಅದರ ಜೊತೆಗೆ ಅಗಸೆ ಬೀಜದ ಪುಡಿಯನ್ನ ಮಿಕ್ಸ್ ಮಾಡಿ ತಗೊಳ್ಳೋದ್ರಿಂದ ಕೂಡ ನಿಮಗೆ ಕಾನ್ಸ್ಟಿಪೇಶನ್ ಸಮಸ್ಯೆ ಕಡಿಮೆ ಆಗುತ್ತೆ. ಅದೇ ರೀತಿ ಅಪಾನ ಮುದ್ರೆಯನ್ನ ಹೇಗೆ ಮಾಡ್ಬೇಕಂದ್ರೆ, ನಿಮ್ಮ ಉಂಗುರ ಬೆರಳು ಹಾಗೆ ಮಧ್ಯ ಬೆರಳನ್ನ ಹೆಬ್ಬೆರಳಿಗೆ ಜೋಡಿಸಿ ಉಳಿದ ಬೆರಳನ್ನ ನೇರವಾಗಿ ಇಟ್ಕೊಳ್ಳುವಂಥದ್ದು. ಈ ಅಪಾನ ಮುದ್ರೆಯನ್ನ ದಿನಕ್ಕೆ 15 ನಿಮಿಷ ಮಾಡುವುದರಿಂದ ಕೂಡ ಕಾನ್ಸ್ಟಿಪೇಶನ್ ಸಮಸ್ಯೆಯನ್ನ ಕಡಿಮೆ ಮಾಡ್ಕೊಳ್ಬಹುದು. ಅದೇ ರೀತಿ ಒಣದ್ರಾಕ್ಷಿಯನ್ನ ರಾತ್ರಿ ಹೊತ್ತು ನೆನೆ ಹಾಕಿ, ನೀರಿನಲ್ಲಿ ನೆನೆ ಹಾಕಿ ಇಲ್ಲ ಹಾಲಿನಲ್ಲಿ ನೆನೆ ಹಾಕಿ ಅದನ್ನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀರಿನ ಜೊತೆಗೆ ಅಥವಾ ಹಾಲಿನ ಜೊತೆಗೆ ಸೇವಿಸುವುದರಿಂದ ಕಾನ್ಸ್ಟಿಪೇಶನ್ ಸಮಸ್ಯೆ ಕಡಿಮೆ ಆಗುತ್ತೆ. ಈ ಮನೆ ಮದ್ದನ್ನ ನೀವು ಕೂಡ ಟ್ರೈ ಮಾಡಿ ಹಾಗೆಯೇ ನಿಮಗೆ ಗೊತ್ತಿರೋರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಧನ್ಯವಾದಗಳು.